ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದು ನಾವು ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಬರುವ ಆರೋಗ್ಯ ಶಿಕ್ಷಣ, ಅದರಲ್ಲಿ ವೈಯಕ್ತಿಕ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಆರೋಗ್ಯದ ಅರ್ಥ, ಆರೋಗ್ಯದ ಮಹತ್ವ ಹಾಗೂ ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ ಎನ್ನುವುದು ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕ. ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ಉತ್ಸಾಹದಿಂದಿರಲು ಸಾಧ್ಯ. ಅದರಲ್ಲಿಯೂ ಮಾನವನು ಆರೋಗ್ಯದಿಂದ ಇದ್ದಾಗ ಮಾತ್ರ ವಿಶೇಷ ಕಾರ್ಯ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕಾದರೆ ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ. ಇನ್ನು ಜೆಎಫ್ ವಿಲಿಯಂ ರವರ ಪ್ರಕಾರ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕಾರಿಯಾಗಿರುವ ದೈಹಿಕ ಗುಣಮಟ್ಟವನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ WHO ಇವರ ಪ್ರಕಾರ ಕೇವಲ ಆರೋಗ್ಯ ರುಜಿನೆಗಳ ಅನುಪಸ್ಥಿತಿಯಲ್ಲಿರುವಾಗಿರದೆ ಸಾಮಾಜಿಕ, ಮಾನಸಿಕ, ದೈಹಿಕ ಪರಿಪೂರ್ಣ ಸುಸ್ಥಿತಿಯೇ ಆರೋಗ್ಯ ಅಂತ ಹೇಳ್ತಾರೆ. ಇನ್ನು ಇವೆಲ್ಲ ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರವಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದೇ ಆರೋಗ್ಯ ಅಂತ ನಾವೆಲ್ಲರೂ ಹೇಳ್ತೀವಿ. ಇನ್ನು ಹೆಲ್ತ್ ಈಸ್ ವೆಲ್ತ್, ಅಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಇನ್ನು ಆರೋಗ್ಯದ ಮಹತ್ವ, ವಯಸ್ಸಿಗೆ ಅನುಗುಣವಾಗಿ ಅಂಗಾಂಗಗಳ ಬೆಳವಣಿಗೆಗೆ ಸಾಧ್ಯವಾಗ್ತದೆ. ನಮ್ಮ ವಯಸ್ಸೇನೈತಿ, ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಆರೋಗ್ಯವಾಗಿದ್ರೆ ನಮ್ಮ ಅಂಗಾಂಗಗಳ ಬೆಳವಣಿಗೆ ಆಗ್ತವೆ. ಅನಾರೋಗ್ಯದಿಂದ ಇದ್ರೆ ನಮ್ಮ ಆರೋಗ್ಯದಲ್ಲಿ ಏನಾಗ್ತದೆ ಅಂದರೆ ಕುಂಠಿತಗೊಳ್ಳುತ್ತದೆ. ಇನ್ನು ಅಂಗವ್ಯೂಹಗಳ ಉತ್ತಮ ಕಾರ್ಯನಿರ್ವಹಣೆಗೆ ಸಾಧ್ಯವಾಗ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗವ್ಯೂಹಗಳ ನಿರ್ವಹಣೆಗೆ ಸಾಧ್ಯ ಆಗ್ತದೆ ಯಾವಾಗ ನಾವು ಆರೋಗ್ಯವಾಗಿದ್ದಾಗ. ಇನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ನಾವು ಆರೋಗ್ಯವಾಗಿದ್ದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಅಂದರೆ ಹೆಚ್ಚಾಗ್ತತಿ. ಇನ್ನು ನಮ್ಮ ದೈನಂದಿನ ಕೆಲಸಗಳ ಕಾರ್ಯಗಳನ್ನು ನಾವೇನು ಮಾಡ್ತೀವಿ ಅಂದರೆ ಉತ್ಸಾಹದಿಂದ ಮಾಡಲು ಏನಾಗ್ತೈತೆ ಅಂದರೆ ಸಾಧ್ಯ ಆಗ್ತದೆ ಆರೋಗ್ಯವಾಗಿದ್ದಾಗ ಮಾತ್ರ. ಇನ್ನು ನೆಕ್ಸ್ಟು ದೈಹಿಕ ನ್ಯೂನತೆ ಮತ್ತು ಅಂಗವಿಕಲತೆಗಳನ್ನು ದೂರವಿಟ್ಟು ದೇಹದ ಉತ್ತಮ ನಿಲುವನ್ನು ಹೊಂದಲು ಸಾಧ್ಯವಾಗ್ತದೆ. ನಾವು ಅನಾರೋಗ್ಯವಿದ್ದೀವಿ ಅಂದರೆ ನಮ್ಮ ದೇಹದಲ್ಲಿ ಲಾರ್ಡೋಸಿಸ್ಸು ಮತ್ತು ಕೈಪೋಸಿಸ್ ಅಂತಹ ಲಕ್ಷಣಗಳು ಕಂಡುಬಂದು ನಮ್ಮ ದೇಹದ ನಿಲುವು ಏನಾಗೋದಿಲ್ಲ, ಸರಿಯಾಗಿ ಆಗೋದಿಲ್ಲ. ಇನ್ನು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಏನಾಗ್ತೈತೆ ಅಂದರೆ ಸಾಧ್ಯವಾಗ್ತದೆ. ಸರ್ವಾಂಗೀಣ ಅಭಿವೃದ್ಧಿ, ನಮ್ಮ ದೇಹದ ಪ್ರತಿಯೊಂದು ಸರ್ವಾಂಗೀಣ ಅಭಿವೃದ್ಧಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಉತ್ತಮವಾಗಿ ಆರೋಗ್ಯದಿಂದ ಇರಲು ನಾವೇನಾಗ್ತೀವಿ ಅಂದರೆ ಸಾಧ್ಯ ಆಗ್ತೀವಿ. ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ. ಇನ್ನು ನೆಕ್ಸ್ಟ್ ಏನು ಬರ್ತೈತೆ ಅಂದ್ರೆ ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ. ನಮ್ಮ ವೈಯಕ್ತಿಕ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ, ಅವು ಯಾವ ಥರನಾಗಿ ತನ್ನ ಆರೋಗ್ಯವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ದೇಹವನ್ನು ಸ್ವಚ್ಛ ಇಟ್ಕೊಳ್ಬೇಕಾಗಿತ್ತು ಅಂತ ತಿಳಿದುಕೊಳ್ಳೋಣ. ವೈಯಕ್ತಿಕ ಎಂದರೆ ಸ್ವಂತ ಅಥವಾ ಒಬ್ಬನಿಗೆ ಸಂಬಂಧಿಸಿದ ಎಂದು ಅರ್ಥವನ್ನು ಕೊಡ್ತದೆ. ವೈಯಕ್ತಿಕ ಸ್ವಚ್ಛತೆಯ ಮೂಲಕ ವೈಯಕ್ತಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸ್ವಚ್ಛತೆ ಮತ್ತು ಆರೋಗ್ಯ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ. ಸೌಂಡ್ ಮೈಂಡ್ ಈಸ್ ಎ ಸೌಂಡ್ ಬಾಡಿ ಅಂತೆ. ಇನ್ನು ವ್ಯಕ್ತಿಯು ಸ್ವತಃ ತಾನೇ ಮಾಡಿಕೊಳ್ಳಬಹುದಾದ ಸ್ವಚ್ಛತೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ವೈಯಕ್ತಿಕ ಆರೋಗ್ಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ವೈಯಕ್ತಿಕ ಆರೋಗ್ಯದೊಳಗೆ ಯಾವುದು ಬರ್ತದಪ್ಪ ಅದಂದ್ರೆ ಉಗುರುಗಳ ಪಾಲನೆ. ನಮ್ಮ ದೇಹದಲ್ಲಿರ್ತಂಥ ಉಗುರುಗಳ ಪಾಲನೆ, ಇದು ಕತ್ತರಿಸಿದ್ರೂ ಬೆಳೀತಿರ್ತೈತಿ. ಉಗುರುಗಳು ಬೆರಳುಗಳ ಕೊನೆಯ ಭಾಗವಾಗಿದ್ದು
ಇವುಗಳ ಸಂದುಗಳಲ್ಲಿ ಕಲ್ಮಶ ಸಂಗ್ರಹವಾಗುವ ಸಾಧ್ಯತೆಗಳು ಹೆಚ್ಚು ಇರ್ತವೆ. ಈ ಕಲ್ಮಶವು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರಿದರೆ ವ್ಯಕ್ತಿಯ ಅನಾರೋಗ್ಯಕ್ಕೆ ಏನಾಗ್ತದೆ ಅಂದ್ರೆ ಕಾರಣವಾಗುತ್ತದೆ. ಅಲ್ಲದೆ ಉಗುರುಗಳು ಯಾರಿಗಾದರೂ ತಗುಲಿದರೆ ಗಾಯವನ್ನು ಉಂಟಾಗ್ತದೆ. ಆ ಕಾರಣದಿಂದ ನಾವೇನು ಮಾಡಬೇಕಂದ್ರೆ ಉಗುರನ್ನು ಸ್ವಚ್ಛಾಗಿ ಕ್ಲೀನಾಗಿ ಕಟ್ ಮಾಡಿ ಆಮೇಲೆ ಅಲ್ಲಿ ಒಳಗೆ ಯಾವುದೇ ಕಲ್ಮಶ ಇರದ ಹಾಗೆ ನೋಡಿಕೊಳ್ಳುವುದು. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರ್ತದೆ ಅಂತ ಹೇಳ್ತೀವಿ. ಇನ್ನು ಹಲ್ಲುಗಳ ಪಾಲನೆ. ಆರೋಗ್ಯಪೂರ್ಣ ಹಲ್ಲುಗಳು ನಮ್ಮ ವೈಯಕ್ತಿಕ ಸಂಪತ್ತು ಇದ್ದಂತೆ. ಶಬ್ದಗಳ ಸ್ಪಷ್ಟ ಉಚ್ಚಾರಣೆಗೆ ಮತ್ತು ಆಹಾರವನ್ನು ಜಿಗಿದು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಅತ್ಯವಶ್ಯಕವಾಗಿದೆ. ಟೊಮೆಟೊ, ಮೀನು, ಮಾಂಸ, ಎಣ್ಣೆ ಪದಾರ್ಥ, ಮೊಟ್ಟೆ, ಗಿಣ್ಣು, ಹಣ್ಣುಗಳು ಮುಂತಾದ ಕ್ಯಾಲ್ಸಿಯಂ ಅಥವಾ ವಿಟಾಮಿನ್ ಸಿ ಅಂಶಗಳನ್ನು ಒಳಗೊಂಡ ಆಹಾರಗಳ ನಿಯಮಿತ ಸೇವನೆ ಮಾಡಬೇಕು. ದಿನಕ್ಕೆರಡು ಬಾರಿ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದರಿಂದ ನಮ್ಮ ಹಲ್ಲು ಉತ್ತಮ ಹಲ್ಲುಗಳನ್ನು ಹೊಂದಲು ಸಾಧ್ಯವಾಗುತ್ತದೆ. ಹಲ್ಲುಗಳ ಪಾಲನೆ ಆಯಿತು, ಆಮೇಲೆ ಉಗುರುಗಳ ಪಾಲನೆ ಆಯಿತು. ಇನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ಅಂದರೆ ಜ್ಞಾನೇಂದ್ರಿಯಗಳದಾವೆ. ಆ ಜ್ಞಾನೇಂದ್ರಿಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ಶರೀರದ ಜ್ಞಾನೇಂದ್ರಿಯಗಳಾಗಿರ್ತಕ್ಕಂಥ ಚರ್ಮ, ಕಣ್ಣು, ಕಿವಿ, ಮೂಗು ಹಾಗೂ ನಾಲಿಗೆ ಇವು ನಮ್ಮ ದೇಹವನ್ನು ಸಂರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಚರ್ಮದ ಪಾಲನೆ. ಚರ್ಮವು ನಮಗೆ ಸ್ಪರ್ಶ ಜ್ಞಾನ ನೀಡುವ ಜ್ಞಾನೇಂದ್ರಿಯವಾಗಿದ್ದು ಇದು ದೇಹದ ಆಂತರಿಕ ಅಂಗಾಂಗಗಳನ್ನು ರಕ್ಷಿಸುತ್ತದೆ ಹಾಗೂ ದೇಹದಲ್ಲಿನ ನಿರುಪಯುಕ್ತ ದ್ರವವನ್ನು ಬೆವರಿನ ಮೂಲಕ ಹೊರಹಾಕುತ್ತದೆ. ಆರೋಗ್ಯವಂತ ಹೊಳಪಾದ ಚರ್ಮವು ವ್ಯಕ್ತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ವಾತಾವರಣದಲ್ಲಿನ ಧೂಳಿನ ಕಣಗಳು, ರೋಗಾಣುಗಳು, ಕ್ರಿಮಿ ಕೀಟಗಳಿಂದ ಚರ್ಮದ ಮೇಲೆ ಆಘಾತವಾಗಿ ವ್ಯಕ್ತಿಯ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಚರ್ಮದ ಸ್ವಚ್ಛತೆ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಸೂರ್ಯನ ಬೆಳಕಿನ ಕಿರಣಗಳಲ್ಲಿರುವ ವಿಟಾಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ. ಚರ್ಮದ ಕಾಂತಿಗೆ ನಿಂಬೆ ರಸ ಮತ್ತು ವಿಟಾಮಿನ್ ಎಯನ್ನು ಒಳಗೊಂಡ ಸ್ವಾಭಾವಿಕ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಇನ್ನು ಕಣ್ಣುಗಳ ಪಾಲನೆ. ನಮ್ಮ ಕಣ್ಣು ನೋಡುವ ಜ್ಞಾನೇಂದ್ರಿಯವಾಗಿದ್ದು ನಮ್ಮ ನೈಸರ್ಗಿಕ ಸೌಂದರ್ಯ ಹಾಗೂ ಜಗತ್ತನ್ನು ಕಾಣಲು ಅತ್ಯವಶ್ಯಕ. ಕಣ್ಣು ಬಾಹ್ಯ ಪರಿಸರದ ದೃಶ್ಯ ಮಾಹಿತಿಗಳನ್ನು ಪಡೆಯುವ ಸಾಧನವಾಗಿದೆ. ದೃಷ್ಟಿಯಿಲ್ಲದ ಜೀವನ ಊಹಿಸಿಕೊಳ್ಳಲು ಅಸಾಧ್ಯವಾಗಿದೆ. ಇಂತಹ ಕಣ್ಣನ್ನು ಸೋಂಕು ಹಾಗೂ ಗಾಯಗಳಿಂದ ರಕ್ಷಿಸಿಕೊಳ್ಳಲು ಮತ್ತು ದೃಷ್ಟಿ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಕಾಳಜಿಗಳನ್ನು ವಹಿಸುವುದು ಅತ್ಯಗತ್ಯ. ವಿಟಾಮಿನ್ ಎ ಹೊಂದಿರುವ ನಿಯಮಿತ ಆಹಾರ ಪದಾರ್ಥಗಳ ನಿಯಮಿತವಾದ ಸೇವನೆಯಿಂದ ದೃಷ್ಟಿ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುವುದು. ಅಲ್ಲದೆ ಬೆಟ್ಟದ ನೆಲ್ಲಿಕಾಯು ಸಹ ದೃಷ್ಟಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಇನ್ನು ಮೂಗಿನ ಪಾಲನೆ. ಮೂಗು ವಾಸನೆಯನ್ನು ಗ್ರಹಿಸುವ ಜ್ಞಾನೇಂದ್ರಿಯವಾಗಿದೆ. ಉಸಿರಾಟ ಕ್ರಿಯೆಯ ಪ್ರವೇಶ ದ್ವಾರವಾಗಿದೆ. ಅಲ್ಲದೆ ಮುಖದ ಸೌಂದರ್ಯಕ್ಕೆ ಕಿರೀಟವಿದ್ದಂತೆ ನಮ್ಮ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಅದೇ ತರನಾಗಿ ನಮ್ಮ ಪ್ರಾಣಕ್ಕೆ ನಮ್ಮ ಪ್ರಾಣವಾಯುವು ಕೂಡ ಅಷ್ಟೇ ಮುಖ್ಯ. ಈ ಪ್ರಾಣವಾಯುವನ್ನು ನಾವು ಮೂಗಿನ ಸಹಾಯದಿಂದ ಪಡೆದುಕೊಳ್ಳುತ್ತೇವೆ. ಮೂಗಿನ ಮೂಲಕ ಉಸಿರಾಡುವಾಗ ವಾತಾವರಣದಲ್ಲಿನ
ಧೂಳಿನ ಕಣಗಳು ರೋಗಾಣುಗಳನ್ನು ಮೂಗಿನ ಒಳಭಾಗದಲ್ಲಿರುವ ಸೂಕ್ಷ್ಮ ರೋಮಗಳ ತಡೆದು ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನು ನಮ್ಮ ದೇಹದ ಒಳಗೆ ಬಿಡಲು ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಮೂಗಿನ ತೊಂದರೆ ಉಂಟಾದಾಗ ಬಾಯಿಯ ಮೂಲಕ ನಾವು ಏನು ಮಾಡ್ತೀವಿ ಅಂದರೆ ಉಸಿರಾಡ್ತೀವಿ. ಆಗ ವಾತಾವರಣದಲ್ಲಿನ ಕಲ್ಮಶಗಳು ನಮ್ಮ ದೇಹದಲ್ಲಿ ಪ್ರವೇಶಿಸಿ ಅನೇಕ ಕಾಯಿಲೆಯನ್ನು ಏನು ಮಾಡ್ತವೆ ಅಂದರೆ ಉಂಟು ಮಾಡುತ್ತವೆ. ಆದ್ದರಿಂದ ಶುದ್ಧ ಗಾಳಿಯನ್ನು ದೇಹಕ್ಕೆ ಒದಗಿಸಲು ಸಹಾಯ ಮಾಡುವ ಮೂಗನ್ನು ನಾವೇನು ಮಾಡಬೇಕಂದ್ರೆ ಕಾಪಾಡಿಕೊಂಡು ಹೋಗಬೇಕು, ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಇನ್ನು ಕೊನೆಯದು ಕಿವಿಗಳ ಪಾಲನೆ. ನಮ್ಮ ಕಿವಿಯು ಶಬ್ದವನ್ನು ಗ್ರಹಿಸುವ ಜ್ಞಾನೇಂದ್ರಿಯವಾಗಿದೆ. ಇದು ಅತ್ಯಂತ ಸೂಕ್ಷ್ಮ ಅಂಗವಾಗಿರುವುದರಿಂದ ಬೇಗನೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರಿಂದ ಕಿವಿ ಸೋರುವಿಕೆ ಹಾಗೂ ಕಿವುಡುತನ ಬರಬಹುದು. ಚಿಕ್ಕ ಮಕ್ಕಳಲ್ಲಿ ಈ ಸೋಂಕು ಬಹುಬೇಗನೆ ವ್ಯಾಪಿಸುತ್ತದೆ. ಕಿವಿಯ ನಿಯಮಿತ ಸ್ವಚ್ಛತೆ ಹಾಗೂ ಕರ್ಕಶ ಶಬ್ದಗಳಿಂದ ದೂರ ಇರುವುದರಿಂದ ಕಿವಿಯ ಸಂಬಂಧಿ ರೋಗಗಳನ್ನು ತಡೆಯಲು ಏನಾಗ್ತದೆ ಅಂದರೆ ಸಾಧ್ಯವಾಗುತ್ತದೆ. ಈ ಅಧ್ಯಾಯದಲ್ಲಿ ಬರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಾವು ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ನಿಮಗೆ ತಿಳಿಸಿಕೊಡಲಾಗುವುದು. ಪಾಠ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.